ಎಲ್ಲರಿಗೂ ನಮಸ್ಕಾರ. 6ನೇ ತರಗತಿಯ ದೈಹಿಕ ಶಿಕ್ಷಣ 18ನೇ ಅಧ್ಯಾಯ ಉದ್ದ ಜಿಗಿತ. ಇದು ತಾತ್ವಿಕ ವಿಭಾಗದಲ್ಲಿ ಬರುತ್ತೆ. ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ನೋಡೋಣ. ಮೊದಲಿನ ವಿಡಿಯೋಗಳು ನಿಮಗೆ ಬೇಕೆಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ, ನೋಡಬಹುದು. ಬಿಟ್ಟ ಸ್ಥಳವನ್ನು ಸೂಕ್ತ ಉತ್ತರದಿಂದ ತುಂಬಿರಿ. ಟೇಕ್ ಆಫ್ ಬೋರ್ಡ್ನ ಅಗಲ ಡ್ಯಾಶ್ ಇರುತ್ತದೆ 20 ಸೆಂಟಿಮೀಟರ್ ಅಗಲ ಇರುತ್ತದೆ. ಜಿಗಿತದ ಗುಂಡಿಯ ಅಗಲ ಡ್ಯಾಶ್ ಇರುತ್ತದೆ 2.75 ಮೀಟರ್ದಿಂದ 3 ಮೀಟರ್ ಇರುತ್ತದೆ. ಅಂಜು ಬಾಬಿ ಜಾರ್ಜ್ರವರ ರಾಷ್ಟ್ರೀಯ ದಾಖಲೆಯ ದೂರ ಡ್ಯಾಶ್ 6.83 ಮೀಟರ್. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಜಿಗಿತದ ಗುಂಡಿಯು ಯಾವ ಆಕಾರದಲ್ಲಿರುತ್ತದೆ? ಜಿಗಿತದ ಗುಂಡಿಯ ಅಗಲ 2.75 ಮೀಟರ್ದಿಂದ 3 ಮೀಟರ್ ಇರುತ್ತದೆ. ಇದು ಅಗಲ. ಜಿಗಿತದ ಗುಂಡಿಯ ಉದ್ದ 9 ಮೀಟರ್ದಿಂದ 12 ಮೀಟರ್ ಇರುತ್ತದೆ. ಇದು ಉದ್ದ. ಜಿಗಿತದ ಓಡುವ ಹಾದಿಯ ಉದ್ದ ಅಗಲಗಳನ್ನು ಬರೆಯಿರಿ. ಜಿಗಿತದ ಓಡುವ ಹಾದಿಯ ಉದ್ದ 40-45 ಮೀಟರ್ ಇರುತ್ತದೆ. ಜಿಗಿತದ ಓಡುವ ಹಾದಿಯ ಅಗಲ 1.22-1.25 ಮೀಟರ್ ಇರುತ್ತದೆ. ಹಲಗೆಯ ರಚನೆಯ ಬಗ್ಗೆ ಬರೆಯಿರಿ. ಮರದ ಹಲಗೆಯು ಆಯತಾಕಾರವಿರುತ್ತದೆ. ಉದ್ದ 1.22 ಮೀಟರ್ದಿಂದ ಅಗಲ 20 ಸೆಂಟಿಮೀಟರ್. ದಪ್ಪ 10 ಸೆಂಟಿಮೀಟರ್ ಇರುತ್ತದೆ. 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಉದ್ದ ಜಿಗಿತದ ಮೂಲ ನಿಯಮಗಳನ್ನು ತಿಳಿಸಿ. ಕ್ರೀಡಾಪಟು ಹಲಗೆಯ ಮುಂಭಾಗದಲ್ಲಿ ಹಾಕಿದ ಗೆರೆಯನ್ನು ತುಳಿಯುವಂತಿಲ್ಲ. ಕ್ರೀಡಾಪಟು ಹಲಗೆಯನ್ನು ದಾಟಿ ಮುಂದೆ ಓಡುವಂತಿಲ್ಲ. ಪ್ರತಿ ಕ್ರೀಡಾಪಟುವಿಗೆ ಮೂರು ಪ್ರಯತ್ನಗಳನ್ನು ಕೊಡಲಾಗುವುದು. ಕ್ರೀಡಾ ಅಧಿಕಾರಿ ಕರೆ ನೀಡಿದ 90 ಸೆಕೆಂಡ್ ಒಳಗೆ ಜಿಗಿಯಲು ಓಟವನ್ನು ಪ್ರಾರಂಭಿಸಬೇಕು. ಉದ್ದ ಜಿಗಿತದ ಆಕ್ರಮಣಗಳನ್ನು ತಿಳಿಸಿ. ಕ್ರೀಡಾಪಟು ಟೇಕಾಪ್ ಹಲಗೆಯ ಮುಂಭಾಗದ ಗೆರೆಯನ್ನು ಸ್ಪರ್ಶಿಸುವುದು. ಕ್ರೀಡಾ ಅಧಿಕಾರಿಯು ಕರೆ ನೀಡಿದ ತಕ್ಷಣ ಕ್ರೀಡಾಪಟು ಜಿಗಿಯದೇ ಇರುವುದು. ಕ್ರೀಡಾಪಟು ಜಿಗಿದ ದಾರಿಯಲ್ಲಿಯೇ ಮರಳುವುದು. ಜಿಗಿತದ ಗುಂಡಿಯ ಅಂಕಣವನ್ನು ಬರೆದು ಅಳತೆಯನ್ನು ಗುರುತಿಸಿ. ಸ್ಕ್ರೀನ್ ಮೇಲೆ ಜಿಗಿತದ ಗುಂಡಿಯ ಅಂಕಣದ ಒಂದು ಚಿತ್ರವನ್ನು ನೋಡಬಹುದು. ಆ ಚಿತ್ರದ ಜೊತೆಗೆ ಅಲ್ಲಿ ಅಳತೆಗಳನ್ನು ಕೂಡ ಬರೆಯಲಾಗಿದೆ. ಇದು ಉದ್ದ ಜಿಗಿತದ ಅಂಕಣ, ಹಾಗೆ ಅಲ್ಲಿ ಅಳತೆಗಳನ್ನು ಕೂಡ ಬರೆಯಲಾಗಿದೆ.